ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ. ತುಂಬಾ ದಿನ ಆದ್ಮೇಲೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ವೀಕ್ಲಿ ಒನ್ಸ್ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಕೊಳ್ತೀನಿ ನಿಮ್ಮ ಹತ್ರ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಿದ್ ಬಂದು ಹೇರ್ ಕೇರ್ ಬಗ್ಗೆನೇ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಿದ್ರಿ. ಮೇಡಮ್, ಕಂಡೀಷ್ನರ್ ಯಾವ ರೀತಿ ಯೂಸ್ ಮಾಡೋದು, ಯಾವ ಕಂಡೀಷ್ನರ್ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಈ ತರ ತುಂಬಾ ಕ್ವಶನ್ಸ್ ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನೀವು ಹೇರ್ಗೆ ಕಂಡೀಷ್ನರ್ ಯೂಸ್ ಮಾಡಬೇಕು. ಯಾಕಂತಂದ್ರೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ನಿಮ್ ಹೇರು ಹೆಲ್ತಿ ಆಗಿರತ್ತೆ, ಮತ್ತೆ ನಿಮ್ಗೆ ಫ್ರೀಸಿ ಫ್ರೀಸಿ ಆಗಿರೋದಿಲ್ಲ, ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿರತ್ತೆ. ಅದರಿಂದ ನೀವು ಕಂಡೀಷ್ನರ್ನ ಯೂಸ್ ಮಾಡ್ಬೇಕಾಗತ್ತೆ. ಕೆಲವರು ಕಂಡೀಷ್ನರ್ನ ಯೂಸ್ ಮಾಡೋದಿಲ್ಲ, ಅಂತವ್ರಿಗೆ ಯೂಸ್ ಮಾಡ್ಲೇಬೇಕು ಅಂತ ನಾವು ಹೇಳೋದಿಕ್ಕೂ ಆಗೋದಿಲ್ಲ. ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಇವಾಗ ನಾನು ಯಾವ ಕಂಡೀಷ್ನರ್ ಯೂಸ್ ಮಾಡ್ಬೇಕು ಮಾಡಿದ್ರೆ. ಸೊ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಿದ್ವಿ. ಪ್ರೀವಿಯಸ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮೆಂತ್ಯ ವಾಟರ್ನ ಯೂಸ್ ಮಾಡಿ ಅದಾದ್ಮೇಲೆ ಕಂಡೀಷ್ನರ್ ಅಪ್ಲೈ ಮಾಡಿ ಅಂತ ಹೇಳಿದ್ದೆ. ಸೊ ಅದೇ ವಿಡಿಯೋಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿ. ಮೊದಲನೇದಾಗಿ ಫ್ರೆಂಡ್ಸ್, ಕಂಡೀಷ್ನರ್ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಯಾವ ಕಂಡೀಷ್ನರ್ ಯೂಸ್ ಮಾಡ್ತಿದ್ದೀನಿ, ಯಾವ್ದು ಬೆಸ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ನಾನಿವಾಗ ಕಂಡೀಷ್ನರ್ನ ಹೇಗೆ ಯೂಸ್ ಮಾಡೋದು ಅಂತ ಮಾತ್ರ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಪಾರ್ಟ್ ಟೂ ವಿಡಿಯೋನ ಇದ್ರ ಪಾರ್ಟ್ ಟೂ ವಿಡಿಯೋ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಡೇನೆ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ಕಂಡೀಷ್ನರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಒನ್ ಬೈ ಒನ್. ಫಸ್ಟ್ ಮೊದಲನೇ ಪಾಯಿಂಟ್ ಬಂದು ಫ್ರೆಂಡ್ಸ್, ಮೊದಲನೇದಾಗ ಬಂದು ನಿಮ್ಮ ಹೇರ್ನ ಶಾಂಪೂಯಿಂದ ಅಥವಾ ಸೀಗೆಕಾಯಿಂದ ಯಾವ್ದ್ರಿಂದ ನೀವು ಹೇರ್ನ ವಾಶ್ ಮಾಡ್ತೀರಾ, ಕಂಪ್ಲೀಟ್ ಆಗಿ ಆಯಿಲ್ ಹಾಕಿದ್ರೆ ಆಯಿಲ್ ಎಲ್ಲ ಹೋಗೋ ತರ ನೀಟ್ ಆಗಿ ಹೇರ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಫ್ರೆಂಡ್ಸ್, ಕೆಲವ್ರು ಕೇಳ್ತಿರ್ತಾರೆ ಕಂಡೀಷ್ನರ್ ಯೂಸ್ ಮಾಡಿದ್ಮೇಲೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಯಾಕೆ ಮೇಡಮ್ ಅಂತ. ಕಂಡೀಷ್ನರ್ನ ನೀವು ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಆಗೋದಿಲ್ಲ. ನೀವು ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ ಕಂಡೀಷ್ನರ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಬಿಡ್ತೀರಾ. ಸೊ ನೋಡಿ, ಈ ತರ ಸ್ಕ್ಯಾಲ್ಪ್ ಅಂತ ಹೇಳ್ತಾರಲ್ಲ, ಈ ಪಾರ್ಟ್ಗೆ ಕಂಡೀಷ್ನರ್ ಹೋದಾಗ ನಿಮ್ಗೆ ಏರ್ ಫಾಲ್ ಆಗುತ್ತೆ. ಸೊ ಅದರಿಂದ ಕಂಡೀಷ್ನರ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂದ್ರೆ, ಮೊದಲನೇ ಸ್ಟೆಪ್ ನೀವು ಶಾಂಪೂನಲ್ಲಿ ಹೇರ್ನ ಚೆನ್ನಾಗಿ ವಾಶ್ ಮಾಡಿದ ನಂತರ ಕಂಡೀಷ್ನರ್ನ ಕೈಗೆ ಹಾಕೊಳ್ಳಿ, ಅದನ್ನ ಚೆನ್ನಾಗಿ ರಬ್ ಮಾಡಿ ಓನ್ಲಿ ಫಾರ್ ಹೇರ್ಸ್ಗೆ ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ನೀವು ಈ ಕಂಡೀಷ್ನರ್ ಅಪ್ಲೈ ಮಾಡಿದ ನಂತರ 10-15 ನಿಮಿಷ ಅಂತೂ ಬಿಡ್ಲೇಬೇಕಾಗತ್ತೆ. ಯಾಕಂತಂದ್ರೆ 10-15 ನಿಮಿಷ ಬಿಟ್ರೆ ಮಾತ್ರ ನಿಮ್ಗೆ ಆ ಕಂಡೀಷ್ನರ್ ಎಫೆಕ್ಟ್ ಏನ್ ಇದೆ ಅದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು 2-3 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಬಿಟ್ರೆ ಕಂಡೀಷ್ನರ್ದು ಏನಂದ್ರೆ ಏನೇನು ಕೂಡ ನಿಮ್ಗೆ ಎಫೆಕ್ಟ್ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ನಂಬರ್ ಟೂ ಏನಂದ್ರೆ, ನೀವು ಕಂಡೀಷ್ನರ್ ಈಗ ಅಪ್ಲೈ ಮಾಡಿರ್ತೀರಾ, 10-15 ಮಿನಿಟ್ಸ್ ಆಗಿದೆ. ಸೊ ವಾಶ್ ಮಾಡುವಾಗ ನೀವು ಜಾಸ್ತಿ ಚೆನ್ನಾಗಿ ಈ ತರ ಉಜ್ಜಿಬಿಡ್ಬಾರ್ದು, ನಿಧಾನಕ್ಕೆ ಸಾಫ್ಟ್ ಆಗಿ ಹೇರ್ನ ಈ ತರ ಉಜ್ಜಿ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನೀವು ಕೂದಲನ್ನ ಯಾವಾಗ್ಲೂ ಏನ್ ಮಾಡ್ತಾರೆ, ಕೆಲವರು ಹೀಗೆ ಬಗಸ್ಕೊಬಿಡ್ತಾರೆ, ಕಂಡೀಷ್ನರ್ ಹಾಕಿದ ತಕ್ಷಣ ನೀರ್ ಹಾಕಿ ಬಗಸ್ಕೊಬಿಡ್ತಾರೆ, ಆ ರೀತಿ ಮಾಡಬಾರ್ದು. ಕಂಡೀಷ್ನರ್ ಹಾಕಿದಂತ ಕೂದಲನ್ನ ಸೈಡ್ಗೆ ತಗೊಂಡು ನೀವು ಈ ರೀತಿ ನೀರ್ನ ಜಗ್ಗರ್ ಹಾಕೊಂಡು ಈ ರೀತಿಯಾಗಿ ವಾಶ್ ಮಾಡ್ಕೊಬೇಕು. ನಿಮ್ ಕಂಡೀಷ್ನರ್ ಏನಿರುತ್ತೆ ಆ ಕಂಡೀಷ್ನರ್ ಬಂದು ನಿಮ್ಗೆ ಕೆಳಗಡೆ ಬರ್ಬೇಕು ನೀರಲ್ಲಿ. ಬೈ ಚಾನ್ಸ್ ನೀವು ಹೀಗೆ ಡೈರೆಕ್ಟ್ ಆಗಿ ಉಯ್ಕೊಬಿಟ್ರೆ ಕಂಡೀಷ್ನರ್ ಎಲ್ಲ ಸ್ಕ್ಯಾಲ್ಪ್ ಹೋಗುತ್ತೆ, ಅವಾಗ ನಿಮ್ಗೆ ಡ್ಯಾಂಡ್ರಫ್ ಆಗುತ್ತೆ, ಡ್ಯಾಂಡ್ರಫ್ ಇಂದ ಹೇರ್ ಫಾಲ್ ಆಗುತ್ತೆ. ಸೊ ಇದು ರೈಟ್ ವೇ ನೀವು ಕಂಡೀಷ್ನರ್ನ ವಾಶ್ ಮಾಡೋ ರೀತಿ, ಓಕೆನಾ? ನೆಕ್ಸ್ಟ್ ಥರ್ಡ್ ಪಾರ್ಟ್ ಫ್ರೆಂಡ್ಸ್, ಥರ್ಡ್ ಒನ್ ಅಂಡ್ ಲಾಸ್ಟ್ ಪಾರ್ಟು, ನಿಮ್ಗೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗ್ತಿದೆ ಮೇಡಮ್ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಸೊ ಯಾಕೆ ಡ್ಯಾಂಡ್ರಫ್ ಆಗುತ್ತೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಅಲ್ಲೇ ಹೇಳಿದ್ದೀನಿ. ನೀವು ಕಂಡೀಷ್ನರ್ನ ರೈಟ್ ವೇಲಿ ಯೂಸ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹೇರ್ ಫಾಲ್ ಆಗೋದಿಲ್ಲ. ನನಗೆ ಯಾವ ರೀತಿ ನಿಮ್ಗೆ ಕಂಡೀಷ್ನರ್ ಯೂಸ್ ಮಾಡೋದಕ್ಕೆ ಹೇಳಿದೆ, ಮತ್ತೆ ವಾಶ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದೆ, ಈ ರೀತಿಯಾಗಿ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಏರ್ ಫಾಲ್ ಆಗೋದಿಲ್ಲ, ಮತ್ತೆ ಫ್ರೀಸಿ ಇರೋದಿಲ್ಲ, ಹೇರ್ಸು ತುಂಬಾ ಸಾಫ್ಟ್ ಆಗಿರತ್ತೆ. ಸೊ ನಾನು ಇವತ್ತು ಬಂದು ಮೆಹಂದಿ ಹಾಕಿದ್ದೆ. ಸೊ ನಾನು ಒಂದ್ಸರಿ ಬೇಕಾದ್ರೆ ಕಂಡೀಷ್ನರ್ ಅಪ್ಲೈ ಮಾಡಿ ಹೇರ್ಸ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಏನಂತಂದ್ರೆ, ನನ್ಗೆ ಕರ್ಲಿ ಹೇರ್ಸ್ ಇರೋದು, ಸಾರಿ ನನ್ಗೆ ಹುಷಾರಿಲ್ಲ, ಸ್ವಲ್ಪ ವಾಯ್ಸ್ ನಿಮ್ಗೆ ಸರಿಯಾಗಿ ಕೇಳಿಸ್ತಿಲ್ಲ ಅಂತಂದ್ರೆ, ಹೋಪ್ ನಿಮ್ಗೆ ನಾನ್ ಕೊಟ್ಟಿರುವಂತ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗಿನ್ನೂ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಇದೇ ವಿಡಿಯೋ ಪಾರ್ಟ್ ಟೂ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀನಿ, ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾವ ಕಂಡೀಷ್ನರ್ ಬೆಸ್ಟ್ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ.
ಸೊ ತುಂಬಾ ಜನ ಆ ವಿಡಿಯೋಗೋಸ್ಕರ ಕಾಯ್ತಿರ್ತೀರಾ ಅಂತ ಅನ್ಕೊಳ್ತೀನಿ. ಹೋಪ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶಾನ್ವಿತ ಲಾಕ್ಸಿನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಶಾನ್ವಿತ ಲಾಕ್ಸಿನ್ ಕನ್ನಡ ಚಾನೆಲ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸಾರಿ ಫ್ರೆಂಡ್ಸ್, ನನಗೆ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.